ಕಿಶು ಎಂಟರ್ಪ್ರೈಸಸ್ ಮತ್ತು ದೈಚಿ ವರ್ಲ್ಡ್ ಉಡುಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಆಯೋಜಿಸಿದ್ದಂತಹ ಗೋಕುಲಕೃಷ್ಣ ಮತ್ತು ರಾಧಾಕೃಷ್ಣ ಭಾವಚಿತ್ರ ಸ್ಪರ್ಧೆಯ ಫಲಿತಾಂಶಗಳು ಪ್ರಕಟಗೊಂಡಿದೆ. 3 ವರ್ಷದೊಳಗಿನ ಮಕ್ಕಳ ಗೋಕುಲಕೃಷ್ಣ ಭಾವಚಿತ್ರ ಸ್ಪರ್ಧೆಯಲ್ಲಿ ಭವಿನ್ ಗಾಣಿಗ ಉಡುಪಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ ಹಿರಣ್ಮಯಿ ಭಟ್ ಉಡುಪಿಯವರು ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಅನ್ವಯ್ ಆರ್ ಶೆಟ್ಟಿಗಾರ್ ಅವರು ತೃತೀಯ ಬಹುಮಾನವನ್ನು ಗಳಿಸಿದ್ದಾರೆ. ಇನ್ನು ಪ್ರಣವಿ ಕೋಟ್ಯಾನ್, ಲಿತೀಕ್ಷಾ ಕುಲಲ್ ಮತ್ತು ಅನೈರಾ ಕೋಟ್ಯಾನ್ ಅವರು ಗೋಕುಲ ಕೃಷ್ಣ ವಿಭಾಗದಲ್ಲಿ ಸಮಾಧಾನಕರ ಬಹುಮಾನಗಳನ್ನು ಗಳಿಸಿದ್ದಾರೆ. ಇದರೊಂದಿಗೆ 4 ಮಕ್ಕಳು ತೀರ್ಪುಗಾರರ ವಿಶೇಷ ಮನ್ನಣೆಗೆ ಪಾತ್ರರಾಗಿದ್ದಾರೆ. 3 ರಿಂದ 6 ವರ್ಷದ ವಿಭಾಗದಲ್ಲಿ ನಡೆದಂತಹ ರಾಧಾಕೃಷ್ಣ ಭಾವಚಿತ್ರ ಸ್ಪರ್ಧೆಯಲ್ಲಿ ಮಾನ್ಯ ವ್ಯಾಸರಾಜ್ ತಂತ್ರಿ ಮತ್ತು ಐಶ್ವರ್ಯ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಕೃತಿ ಎನ್ ನಾಯಕ್ ಮತ್ತು ಆಕಾಂಕ್ಷಾ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ತನ್ಷಿ ಮತ್ತು ಚರಿಷ್ಮಾ ತೃತೀಯ ಬಹುಮಾನಗಳನ್ನು ಗಳಿಸಿಕೊಂಡಿದ್ದಾರೆ. ರಾಧಾಕೃಷ್ಣ ವಿಭಾಗದಲ್ಲಿ ಅದಿತ್ರಿ ಮತ್ತು ವೃತಿಕಾ, ಸಿಯಾ ಹಾಗೂ ನಿರ್ವಾಣ್, ಅದೇ ರೀತಿ ಅದಿತಿ ಮತ್ತು ತ್ರಿಷಾ ಸಮಾಧಾನಕರ ಬಹುಮಾನವನ್ನು ಗಳಿಸಿಕೊಂಡಿದ್ದಾರೆ. ಇದರೊಂದಿಗೆ 3 ಸ್ಪರ್ಧೆಗಳು ತೀರ್ಪುಗಾರರ ವಿಶೇಷ ಮನ್ನಣೆಗೆ ಪಾತ್ರಗೊಂಡಿದೆ. ತೀರ್ಪುಗಾರರಾಗಿ ಛಾಯಾಗ್ರಾಹಕ ಅರುಲ್ ಡಿಸೋಜಾ, ಅದೇ ರೀತಿ ಕಲಾವಿದ ವಿಲ್ಸನ್ ಕಯ್ಯರ್ ಮತ್ತು ಛಾಯಾಗ್ರಾಹಕ ಪ್ರಸಾದ್ ಕೋಟ್ಯಾನ್ ಅವರು ಸಹಕರಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಲಾವಿದ ವಿಲ್ಸನ್ ಕಯ್ಯರ್ ಮಾತನಾಡಿ, ಸ್ಪರ್ಧೆಯಲ್ಲಿ 100 ಮಂದಿ ಭಾಗವಹಿಸಿದರು. ಪ್ರತಿಯೊಂದು ಭಾವಚಿತ್ರ ಕೂಡ ವಿಶಿಷ್ಟವಾಗಿತ್ತು. ತೀರ್ಪುಗಾರರಾಗಿ ನಮಗೆ ಉತ್ತಮವಾದಂತಹ ಭಾವಚಿತ್ರಗಳನ್ನು ಆಯ್ಕೆ ಮಾಡುವುದೇ ಸವಾಲಿನ ಕೆಲಸವಾಗಿತ್ತು. ತಾಂತ್ರಿಕತೆ ವಿಭಿನ್ನತೆಯನ್ನು ಗಮನಿಸಿದರೆ ಉತ್ತಮ ಚಿತ್ರಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇವತ್ತು ನಾವು ನೋಡಿದಂತಹ ಎಲ್ಲ ರೀತಿಯ ಚಿತ್ರಗಳು ಬಹಳ ಅದ್ಭುತವಾಗಿತ್ತು. ಅವುಗಳಲ್ಲಿ
ನಮಗೆ ಸೆಲೆಕ್ಟ್ ಮಾಡಲಿಕ್ಕೆ ಬಹಳ ಕಷ್ಟ ಆಯಿತು. ಯಾಕಂದರೆ ಪ್ರತಿಯೊಂದು ಮಗುವಿನ ಚಿತ್ರನು ಅದ್ಭುತವಾಗಿ ಮೂಡಿ ಬಂದಿತ್ತು. ಆದರೆ ನಾವು ಅದನ್ನು ಸ್ವಲ್ಪ ಟೆಕ್ನಿಕಲಿಯಾಗಿ ನೋಡಿಕೊಂಡು ಆದಷ್ಟು ಉತ್ತಮ ಗುಣಮಟ್ಟದ ಚಿತ್ರಕ್ಕೆ ನಾವು ಬಹುಮಾನವನ್ನು ಘೋಷಿಸಿದ್ದೇವೆ. ಅವುಗಳಲ್ಲಿ ಹೆಚ್ಚಿನವುಗಳು ಮೊಬೈಲ್ನಲ್ಲಿ ಮತ್ತು ಇನ್ನಿತರ ಕೆಲವು ಕ್ಯಾಮರಾಗಳಲ್ಲೆಲ್ಲ ತೆಗೆದಂಥ ಭಾವಚಿತ್ರಗಳಾಗಿದ್ದವು. ಆದರೆ ಯಾವುದೇ ರೀತಿಯ ಅಂಥ ಟೆಕ್ನಿಕಲಿ ನಾವು ಯೋಚನೆ ಮಾಡಲಿಲ್ಲ. ಬಟ್ ಯಾವುದು ಫೋಟೋದಲ್ಲಿ ಹೆಚ್ಚಾಗಿ ಕಾಂಪೋಸಿಷನ್, ಕಲರ್ ಸ್ಕೀಮ್ಸು ಮತ್ತು ಎಲಿಮೆಂಟ್ಸ್ ಬಗ್ಗೆ ಸ್ವಲ್ಪ ಚರ್ಚೆ ಮಾಡುತ್ತಾ ಅದನ್ನು ಜಡ್ಜ್ಮೆಂಟ್ ಮಾಡಿದ್ದೆ. ಎಲ್ಲ ರೀತಿಯಿಂದನೂ ಭಾವಚಿತ್ರಗಳು ಉತ್ತಮವಾಗಿ ಮೂಡಿ ಬಂದಿದ್ವು. ಕೆಲವೊಂದು ಕಡೆ ಕೆಲವರು ಆದಷ್ಟು ತಯಾರಿಯೆಲ್ಲ ನಡೆಸಿ ಅವುಗಳನ್ನು ರಚಿಸಿದ್ದಾರೆ. ಅಂಥದ್ರಲ್ಲಿ ಯಾವುದೇ ಗುಣಮಟ್ಟದಲ್ಲಿ ಯಾವುದೇ ಕೆಲವು ವ್ಯತ್ಯಾಸಗಳಿರಲಿಲ್ಲ. ಆದರೆ ಕೆಲವರು ಸ್ವಲ್ಪ ನೆಗ್ಲಿಜೆನ್ಸಲ್ಲಿ ಕೆಲವೊಂದು ಎಲಿಮೆಂಟ್ಸನ್ನೆಲ್ಲ ಅದರಲ್ಲಿ ತೋರಿಸ್ಕೊಂಡಿದ್ದಾರೆ. ಅವುಗಳನ್ನು ನಾವು ಆದಷ್ಟು ದೂರ ಮಾಡಿದ್ದೀವಿ. ಅದೇ ರೀತಿ ನೆಕ್ಸ್ಟು ನೀವು ಭಾವಚಿತ್ರ ಕಾಂಪಿಟೇಷನ್ಗೆ ಯಾವುದಾದ್ರೂ ಮಾಡುವಾಗ ಅಂಥದ್ದು ಎಲಿಮೆಂಟ್ಸ್ ಬಗ್ಗೆ ಮತ್ತು ಕೆಲವು ಬ್ಯಾಕ್ಗ್ರೌಂಡ್ಗಳನ್ನು ಆದಷ್ಟು ನೀವು ತಯಾರಿ ನಡೆಸುವುದು ಉತ್ತಮ. ಯಾಕೆಂದರೆ ನ್ಯಾಚುರಲ್ ಬ್ಯಾಕ್ಗ್ರೌಂಡ್ಸಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಆದರೆ ಕೆಲವೊಂದ್ಸಲ ಮಾಡರ್ನ್ ಕೆಲವು ವಸ್ತುಗಳು ಅವುಗಳಲ್ಲಿ ಮಿಳಿತಗೊಂಡಾಗ ಅವುಗಳಿಗೆ ಅಷ್ಟೊಂದು ಸಾಮ್ಯತೆ ದೊರಕುವುದಿಲ್ಲ. ಉದಾಹರಣೆಗೆ ನಮ್ಮದು ಒಂದು ಉತ್ತಮ ಗ್ರೀನರಿಯಲ್ಲಿ ನೀವು ಯಾವುದಾದ್ರೂ ಬೇರೆ ಪೇಪರ್ ಕಟ್ಟಿಂಗ್ಸು ಅಥವಾ ಇನ್ನಿತರ ಕೆಲವು ಮಾಡರ್ನ್ ಚಾಪೆಗಳು ಅವುಗಳನ್ನೆಲ್ಲ ಬಳಸಿದರೆ ಅದು ಆ ಫೋಟೋ ಅಷ್ಟೊಂದು ಗುಣಮಟ್ಟದ್ದು ಕಾಣಿಸುವುದಿಲ್ಲ. ಆದ ಕಾರಣ ನೆಕ್ಸ್ಟ್ ಮಾಡುವಾಗ ಯಾವುದೇ ಕಾಂಪಿಟೇಷನಲ್ಲಿ ನೆಕ್ಸ್ಟು ಭಾವಚಿತ್ರಗಳನ್ನು ತೆಗೆಯುವಾಗ ಆದಷ್ಟು ಇಂಥ ಕೆಲವು ವಿಷಯಗಳನ್ನು ಗಮನ ಹರಿಸಿದರೆ ಒಳಿತು.